ಎಲ್ರಿಗೂ ನಮಸ್ಕಾರ. ಇವತ್ತಿನ ಅನ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ. ಈಗ ನೈಟ್ 8 ಗಂಟೆ ಆಗಿರುತ್ತೆ. ದೋಸೆ ಇಟ್ಟಿಗೆ ರುಬ್ಬಿದ್ದೀನಿ ನಾನು ಬೆಳಗಿನ ತಿಂಡಿಗೆ. ಇದಕ್ಕೇನು ಹಾಕಿದ್ದೀನಿ ಅಂದರೆ, ನಾನು ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕೇ ಅಂದರೆ ಯಾರೋ ಹೇಳಿದ್ದು ಕೇಳಿದ್ದೆ, ಸೋರೆಕಾಯ್ದು ಸಿಪ್ಪೆನ ಇದಕ್ಕೆ ಹಾಕಿ ರುಬ್ಬಿದ್ದೀನಿ ನಾನು. ಯಾರು ಹೇಳಿದ್ದು ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ನೋಡಬೇಕು, ನಾಳೆ ದೋಸೆ ಹೇಗಾಗುತ್ತೆ ಅಂತೇಳ್ಬಿಟ್ಟು ಉದ್ದಿನಬೇಳೆ ಮತ್ತು ಇದು ಹಾಕಿದ್ದೀನಿ. ಉದ್ದಿನಬೇಳೆ ಮಾಮೂಲಿ 1 ಲೋಟ ಉದ್ದಿನಬೇಳೆಗೆ 2 ಲೋಟ ಅಕ್ಕಿ ಹಾಕಿಬಿಟ್ಟು, ಇನ್ನು ಸೋರೆಕಾಯಿ ಮಧ್ಯಾಹ್ನ ಸೋರೆಕಾಯಿ ಸಾಂಬಾರು ಮಾಡಿದ್ದೆ, ಆ ಸೋರೆಕಾಯಿ ಸಾಂಬಾರು ಅಂತೇಳ್ಬಿಟ್ಟು ಸಿಪ್ಪೆನ ಒಳಗಡೆ ಸೋರೆಕಾಯಿ ಇದೆಯಲ್ಲ ಸಿಪ್ಪೆ ತೆಗೆದುಬಿಟ್ಟು ಆ ಸಿಪ್ಪೆನ ಈ ಹಿಟ್ಟಿಗೆ ಹಾಕಿ ರುಬ್ಬಿದ್ದೀನಿ ನಾನು, ಮತ್ತು ಸೋರೆಕಾಯಿ ಸಾರು ಮಾಡಿದ್ದೀನಿ. ಆಯಿತಾ? ಅಕ್ಕಿ ಮತ್ತು ಉದ್ದಿನಬೇಳೆ ಇದರಲ್ಲಿದೆ, ಮತ್ತು ಇದಕ್ಕೆ ಒಂಚೂರು ಮೆಂತೆ ಹಾಕಿದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಯಾವ ಥರ ಮೆಂತೆ ಮತ್ತು ತೊಗರಿಬೇಳೆ ಈ ಥರ ಬೇಳೆಕಾಳು ಹಾಕಿಬಿಟ್ಟು ಹೆಸರುಬೇಳೆ ಈ ಥರ ಹಾಕಿಬಿಟ್ಟು ರುಬ್ಬಿದ್ದಿದೆ ನಾನು ಮೆಂತೆ ಹಾಕಿ. ಇದು ಸೋರೆಕಾಯಿ ಸಿಪ್ಪೆ ಹಾಕಿ ಆಮೇಲೆ ಉದ್ದಿನಬೇಳೆ ಹಾಕಿ ಈ ಥರ ರುಬ್ಬಿದ್ದೀನಿ. ಇವತ್ತಿನ ವಿಶೇಷತೆ ಏನಂದರೆ, ನಿಮಗೆ ನನ್ನ ಲಾಗಲ್ಲಿ ಜಾತ್ರೆ ಇದೆ, ಮಂದಾರ್ತಿ ಅಂಥೇಳಿ ಆ ಊರಿನ ಜಾತ್ರೆ ಆಗಿತ್ತು. ನಾನು ಜಾತ್ರೆಗೆ ಹೋಗಲಿಲ್ಲ. 3 ದಿನ ಹಬ್ಬ ಇರುತ್ತದೆ. ಗೆಂಡ ಅಂತೇಳಿ ಇರುತ್ತೆ, ಗೆಂಡ ತುಳಿಯೋದು, ಆಮೇಲೆ ನೆಕ್ಸ್ಟ್ ರಥ ಎಳೆಯುವಂಥದ್ದು, ಇದೆರಡಕ್ಕೂ ಹೋಗೋಕ್ಕಾಗಲಿಲ್ಲ. 3ನೇ ದಿನ ದೀಪ ಅಂಥೇಳಿ ಒಂದು ಹಬ್ಬದ ಕಾರ್ಯಕ್ರಮ ಇರುತ್ತೆ ಅಲ್ಲಿ. ದೀಪ ನೈಟ್ ಹಣತೆಯಲ್ಲಿ ದೀಪ ಹಚ್ಚಿಬಿಟ್ಟು ಹಬ್ಬದ ಒಂದು ಕಾರ್ಯಕ್ರಮ ನಡೆಸ್ತಾರೆ ಅಲ್ಲಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಇದು ಕಲ್ಲು ತೊಳೆದಿದ್ದ ನೀರು, ಗ್ರೈಂಡರಿಂದ ತೊಳೆದಿದ್ದ ನೀರು ಹೀಗೆ ಇಟ್ಕೊಂಡಿದ್ದೀನಿ ನಾನು. ಬೆಳಿಗ್ಗೆ ಅದನ್ನು ನಾನು ಬೇಕಂದರೆ ಹಾಕ್ಕೊಳ್ತೀನಿ. ಇದಕ್ಕೇನಾದರೂ ಹಿಟ್ಟು ತಪ್ಪಾಗಿದ್ದರೆ ನೀರನ್ನು ಸ್ವಲ್ಪ ಬೇಕಂದರೆ ಹಾಕ್ಕೊಳ್ತೀನಿ, ಬೇರೆ ನೀರು ಹಾಕಲ್ಲ. ಅದೇ ಕಲ್ಲು ತೊಳೆದಿದ್ದ ನೀರು ಇರುತ್ತೆ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ. ಹೀಗೆ ಜಾತ್ರೆ ನೋಡ್ಕೊಂಡು ಬರೋಣ, ದೀಪದಲ್ಲಿ ಏನೇನು ನಡೀತು ಅಂದೇಳ್ಬಿಟ್ಟು. ಯಾಕಂದರೆ ಪೂರ್ತಿ ತೋರಿಸೋ ವೀಡಿಯೋ ದೊಡ್ಡದಾಗುತ್ತೆ, ಅದಕ್ಕೆ ಒಂದು 2-3 ವೀಡಿಯೋ ಆಗ್ಬೋದು ಅನಿಸುತ್ತೆ. ಅದು ನೋಡೋದು ತಪ್ಪಿಸ್ಬೇಡಿ, ನೋಡಿ, ಚೆನ್ನಾಗಿದೆ ಅದು ಮಾತ್ರ. ಹಾಗೆ ನೋಡ್ಕೊಂಡು ಹೋಗಿ, ಹೆಚ್ಚಿನ ಅಂಶ 3 ವೀಡಿಯೋ ಆಗುತ್ತೆ ಅದು. ಅದರಿಂದ ಅಷ್ಟೊಂದು ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ನಾನು. ಇದನ್ನು ಮುಚ್ಚಿಟ್ಬಿಟ್ರೆ ಬೆಳಿಗ್ಗೆಗೆ ದೋಸೆಗೆ ಆಗುತ್ತೆ ಅಷ್ಟೆ. ಹಾಗೆ ಇಲ್ಲಿ ಸೋರೆಕಾಯಿಗೆ ಸಾಂಬಾರು ಮಾಡಿದ್ದೀನಿ ನೋಡಿ. ಇದಕ್ಕೇನು ಹಾಕಿಲ್ಲ, ಸ್ವಲ್ಪ ಒಂಚೂರು ಟೊಮೆಟೊ ಹಾಕಿ, ಬೇಳೆ ಏನು ಹಾಕಿಲ್ಲ. ಹಂಗೆ ಮಸಾಲೆ ರುಬ್ಬಿಟ್ಟು ತೆಂಗಿನಕಾಯಿ ಮೆಣಸಿನ್ಕಾಯಿ ಜೀರಿಗೆ ಈ ಥರ ಎಲ್ಲ ಒಂಚೂರು ಸಾಮಾನು ಹಾಕಿಬಿಟ್ಟು ಮಾಡಿರೋಂಥ ಸಾಂಬಾರು. ಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಬೇಳೆ ಇಲ್ಲಿ ಹಾಕಿಲ್ಲ, ತೊಗರಿ ಬೇಳೆನ ಹಾಕಿಲ್ಲ, ಸುಮ್ಮನೆ ಹಾಗೆ ಮಾಡಿದ್ದೀನಿ ಮಸಾಲೆ ರುಬ್ಬಿಟ್ಟು. ಸಾಂಬಾರು ಅಂದರೆ ಬಿಸಾಡುವಂಥ ಅಂಶ ಯಾವುದೂ ಇಲ್ಲ. ಬೆಳೆದ ಸೋರೆಕಾಯಿ ಆದರೆ ಬೀಜ ಇರುತ್ತೆ, ತೆಗಿಬೇಕಾಗತ್ತೆ. ಇಲ್ಲಾಂದರೆ ಹಾಗೆ ಸಿಪ್ಪೆನ ದೋಸೆ ಕಟ್ಬಿಟ್ಟು ಈ ಥರ ಮಾಡ್ಕೋಬೋದು. ಹಾಗೆ ಮೆಣಸಿನ್ಕಾಯಿನೂ ಹುರಿದಿದ್ದೀನಿ ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀನಿ. ಇನ್ನೊಂದು 2-3 ಸಾಂಬಾರಿಗೆ ಆಗುತ್ತೆ. ಇದು ಸ್ವಲ್ಪ ಖಾರ ಇದೆ ಮೆಣಸಿನ್ಕಾಯಿ, ಇದಿಟ್ಕೊಂಡ್ರೆ ಸಡನ್ ಏನಾದರೂ ಮಸಾಲೆ ರುಬ್ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಫ್ರೈ ಮಾಡ್ತಾಯಿರ್ಬೇಕು, ಅದೊಂದು ಕೆಲಸ ಆಗುತ್ತೆ. ಆ ಟೈಮಲ್ಲಿ ಫ್ರೈ ಮಾಡ್ಕೊಳ್ಳೋದು, ಸ್ವಲ್ಪ ಹುರಿದಿಟ್ಕೊಂಡ್ರೆ ಆಗುತ್ತೆ ಪಟ್ಟ ಅಂತ ಹೇಳ್ಬಿಟ್ಟು. ತೆಂಗಿನಕಾಯಿ ತುಳಿದ್ಬಿಟ್ಟು ಅದು ಮಸಾಲೆ ಹಾಕ್ಕೊಳೋಕ್ಕಾಗತ್ತೆ, ಸ್ವಲ್ಪ ಹುರಿದಿಟ್ಟಿದ್ದೀನಿ ಅಷ್ಟೆ. ಹಾಗೆ ಯಾರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.
ಎಂತ ಪಾರ್ಟ್ ಮಾಡಿದ? ಎಂತ ಪಾರ್ಟ್ ಇದ? ಕೃಷ್ಣ 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 ಕಬಾಬ್ ಅಲ್ಲ ಸಾರಿ, ಹಾಂ ಗೋಬಿ ಮಂಚೂರಿ. ದೇವಸ್ಥಾನದಲ್ಲ ಮಾಡಿ.